ಕೆಡಿಪಿ ಮೀಟಿಂಗ್ ಅಲ್ಲಿ ಸಹ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಬಿ ಎಸ್ ಸುರೇಶ್ ಸಾಹೇಬ್ ಸಹ ಪೊಲೀಸ್ ಇಲಾಖೆ ಸಂಬಂಧಪಟ್ಟಂಗೆ ಇನ್ನೂ ಹೆಚ್ಚಿನ ಕಠಿಣವಾದಂತಹ ಕ್ರಮಗಳು ತಗೋಬೇಕು, ಸಾರ್ವಜನಿಕರ ಒಂದು ನೆಮ್ಮದಿಗೆ ನಾವು ಸಹಾಯ ಮಾಡಬೇಕು, ಮತ್ತೆ ಯಾವುದೇ ಗ್ಯಾಂಗ್ ಆಗಿರ್ಬೋದು, ರೌಡಿಸಮ್ ಇರ್ಬೋದು, ಮಾದಕ ದ್ರವ್ಯಗಳಿರ್ಬೋದು, ಮತ್ತೆ ಡ್ರಗ್ಸ್ ಏನೋ ಯೂಸರ್ಸ್ ನ ಕಂಟ್ರೋಲ್ ಮಾಡೋದ್ರಲ್ಲಿ ಯಾವುದೇ ಮುಲಾಜಿಗೆ ಒಳಗಾದ್ರೆ ಕಠಿಣ ಕ್ರಮ ತಗೋಬಹುದು. ಇದರಲ್ಲಿ ಪೊಲೀಸ್ ಆಗಿರಲಿ ಅಥವಾ ಬೇರೆ ಇಲಾಖೆದವರು ಯಾರು ಸರಿಯಾಗಿ ಕೆಲಸ ಮಾಡಲ್ಲ ಅವ್ರ ಮೇಲೆ ನಿರ್ದಾಕ್ಷವಾದಂತ ಒಂದು ಕ್ರಮ ಜರುಗಿಸಬೇಕಂತ ಹೇಳಿದ್ರೆ, ಈ ನಿಟ್ಟಿನಲ್ಲಿ ಈಗಾಗಲೇ ನಾವು ಕಳೆದ 13ನೇ ತಾರೀಕಿಂದ ಒಂದು ಸ್ಪೆಷಲ್ ಡ್ರೈವ್ ಮಾಡ್ತಾ ಇದೀವಿ. ಇದರಲ್ಲಿ ಪ್ರತಿದಿನ ಸಂಜೆ 6 ರಿಂದ 9 ಗಂಟೆಗಂಟ ಜಿಲ್ಲೆಯಲ್ಲಿ ಎಲ್ಲ ಪೊಲೀಸ್ ಅಧಿಕಾರಿಗಳು ಎಸ್ ಪಿ ಅನ್ನು ಸೇರಿಸಿ ನಾವು ಆಯ್ದ ಭಾಗಗಳಲ್ಲಿ ಪೆಟ್ರೋಲಿಂಗ್ ಮಾಡ್ತಾ ಇದೀವಿ. ಅದರಲ್ಲಿ ಎಲ್ಲ ಅಂಗಡಿಗಳಲ್ಲಿ ಡ್ರಗ್ಸ್ ಚೆಕ್ ಮಾಡೋದಾಗಲಿ ಅಥವಾ ಕೋಪ್ಟಾ ಕೇಸಸ್ನ ಚೆಕ್ ಮಾಡೋದಾಗಲಿ ಮಾಡ್ತಾ ಇದೀವಿ. ಅದೇ ರೀತಿ ಬ್ಯಾಡ್ ಎಲಿಮೆಂಟ್ಸ್ ಯಾರಿದ್ದಾರೆ, ಈ ಪುಂಡಪೋಕರಿಗಳು ಯಾರಿದ್ದಾರೆ, ಅವರೆಲ್ಲ ಎಲ್ಲೆಲ್ಲಿ ಡಾರ್ಕ್ ಸೈಟ್ಸ್ ಅಲ್ಲಿ ಇದ್ದಾರೆ ಅವರೆಲ್ಲರೂ ಸಹ ತಂದು ಠಾಣೆಗೆ ಅವ್ರ ಮೇಲೆ ಕರ್ನಾಟಕ ಪೊಲೀಸ್ ಕಾಯ್ದೆ ಆಕ್ಟ್ ಪ್ರಕಾರ ಕೇಸ್ ಮಾಡೋದಾಗಲಿ ನಾವು ಮಾಡ್ತಾ ಇದೀವಿ.